ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಷ್ಮಿತಾ. ಮುಖ್ಯಾಂಶಗಳು: ದೇವಿನಿ ತಳಿ ರಾಸುಗಳ ಸಂರಕ್ಷಣೆ ಅಭಿವೃದ್ಧಿಗೆ ಬದ್ಧ ಸಚಿವ ಪ್ರಭು ಚವ್ಹಾಣ್ ಅವರ ಹೇಳಿಕೆ. ಬಿಜೆಪಿ ಮುಖಂಡ ಗುರುನಾಥ್ ಕೊಳ್ಳೂರ್ ಅವರ 56ನೇ ಜನ್ಮದಿನಾಚರಣೆಯ ಅಂಗವಾಗಿ ಅನಾಥ ಮಕ್ಕಳಿಗೆ ಹಾಸಿಗೆ ಹೊದಿಕೆ ತಟ್ಟೆ ವಿತರಣೆ. ಅಂತಾರಾಷ್ಟ್ರೀಯ 550ನೇ ಪ್ರಕಾಶ ಯಾತ್ರೆ ಬೀದರ್ ಆಗಮನ. ಈ ನಿಮಿತ್ತ ಗುರುನಾನಕ್ ಸಾಹಿಬ್ ಕಮಿಟಿ ವತಿಯಿಂದ ಅದ್ದೂರಿ ಸ್ವಾಗತ. ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶಾಸಕ ರಹೀಂ ಖಾನ್ ಅವರಿಂದ ಬೈಸಿಕಲ್ ವಿತರಣೆ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ರೇಖಾಸೌಧಿ ಸಂಘಟಕರಿಂದ ಸಂಗೀತ ಸಂಜೆ, ಸಂಗೀತ ರಸದೌತಣ, ಹಲವರಿಗೆ ಸನ್ಮಾನ ಸಮಾರಂಭ. ಕಲ್ಯಾಣ ಕರ್ನಾಟಕೋತ್ಸವ ಅಂಗವಾಗಿ ಜನಸೇವಾ ಶಿಕ್ಷಣ ಸಂಸ್ಥೆ ವತಿಯಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಭಾವಚಿತ್ರದ ಅದ್ದೂರಿ ಮೆರವಣಿಗೆ. ವಾರ್ತೆಯ ವಿವರಗಳು: ಜಿಲ್ಲೆಯಲ್ಲಿನ ದೇಸಿ ದೇವಣಿ ತಳಿಗಳ ರಾಸುಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ತಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿ ಪಶುಸಂಗೋಪನಾ ಸಚಿವರಾದ ಪ್ರಭು ಚವ್ಹಾಣ್ ಅವರು ಭರವಸೆಯನ್ನು ನೀಡಿದರು. ಮಂತ್ರಿ ಪದವಿ ವಹಿಸಿಕೊಂಡ ಬಳಿಕ ಮೊದಲ ಬಾರಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುದ್ದಿಗಾರರ ಪ್ರಶ್ನೆಗಳಿಗೆ ಚುಟುಕಾಗಿ ಉತ್ತರಿಸಿದರು. ದೇಸಿ ದೇವಣಿ ತಳಿ ಜಾನುವಾರುಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಬದ್ಧನಾಗಿದ್ದೇನೆ ಎಂದು ಭರವಸೆಯನ್ನು ವ್ಯಕ್ತಪಡಿಸಿದರು. ಆಮೇಲೆ ಇವತ್ತು ತಮ್ಮ ಮುಂದೆ ನಮ್ಮ ಸೌಭಾಗ್ಯ ಇದೆ, ನಾನು ಧ್ವಜಾರೋಹಣ ಮಾಡಿದ್ದೀನಿ. ನಾನು ಭಾಷಣದಲ್ಲಿ ಎಲ್ಲ ಹೇಳಿದ್ದೀನಿ, ಏನೇನು ಬಿದ ಸಲುವಾಗಿ ಮಾಡಬೇಕು, ಏನೇನು ಕೊರತೆ ಇದೆ ಎಲ್ಲ ನಮ್ಮ ನಾಯಕರ ಜೊತೆ ಮಾತಾಡಿ ಎಲ್ಲ ಮೀಟಿಂಗ್ ತಗೊಂಡು ಬೀದರ್ ಸಲುವಾಗಿ ಏನೇನು ದೊಡ್ಡ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಈ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ನಮ್ಮ ಡಿ ಸಿ ಸಾರ್ ಜೊತೆ, ಸಿ ಎ ಜೊತೆ ಏನೇನು ಒಂದು ಕೊರತೆ ಇದೆ ನಾನು ರಿವ್ಯೂ ಮಾಡಿಲ್ಲ. ಎರಡು ಮೂರು ದಿನದಲ್ಲಿ ತುರಂತ್ ಎಲ್ಲ ಡಿಸ್ಟ್ರಿಕ್ಟ್ ಆಫೀಸರ್ ಕರೆದು ಎಲ್ಲರಿಗೂ ಮಾತಾಡ್ತೀನಿ, ಏನೇನು ಕಮಿಯ ದೂರ ಮಾಡ್ತೀನಿ. ಆಮೇಲೆ ನಮ್ಮ ಎಂ ಪಿ ಸಾಬ್ರು, ಮಲ್ಕಾಪುರಿ ಸಾಬ್ರು ಎಲ್ಲ ನಮ್ಮ ಜೊತೆ, ನಮ್ಮ ಪಾರ್ಟಿ ಜಿಲ್ಲಾಧ್ಯಕ್ಷರು ಎಲ್ಲರಿಗೂ ಭರವಸೆ ತಗೊಂಡು ಕೇಂದ್ರದಿಂದ ಏನು ಕೆಲಸ ತಗೋಬೋದು, ಆಮೇಲೆ ನಮ್ಮ ಸರ್ಕಾರಗಳಿಂದ ಏನೇನು ಸ್ಕೀಮ್ ಬಿದ್ದರ್ ಬರಬಹುದು, ಈ ಥರ ನಾನು ಯೋಚನೆ ಮಾಡಿ ನಮ್ಮದು ಗುರಿ ಇದೆ. ನಾನು ಭಾಷಣ ಹೇಳಿದ್ದೀನಿ, ಎಜುಕೇಷನ್ ಒಳ್ಳೆಯಾಗಬೇಕು, ರೈತರಿಗೂ ಸಾಲ ಮನ್ನಾ ನಾನು ಮಾಡಿದ್ದೀನಿ, ಅವ್ರ ಅಕೌಂಟ್ಗೆ ನೇರವಾಗಿ ಹೋಗಬೇಕು, ಆರ್ ಟಿ ಸಿ ಮುಖಾಂತರ. ಆಮೇಲೆ ಏನು ಬಿ ಸಮಸ್ಯೆ ಆಗಲಿ ನಾನು ಡಿ ಸಾಬ್ ಜೊತೆ ಮಾತಾಡಿ ನಾನು ಮಂತ್ರಿ ಬೀದರ್ ಜಿಲ್ಲಾ ಮಂತ್ರಿ ಈಗ ಬಾಕ್ಸ್ ಮಾಡ್ತೀನಿ. ಡಿ ಸಿ ಆಫೀಸ್ ಒಳಗೆ ನಾನು ಇರೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಏನು ಬಿ ಸಮಸ್ಯೆ ಇದೆ ಡೈರೆಕ್ಟ್ ನಮ್ಮ ಫೋನ್ ಮಾಡೋಕ್ಕೆ ಜನತರು ತಮ್ಮ ಮುಖಾಂತರ ಅಪೀಲ್ ಮಾಡ್ತೀನಿ. ಫೋನ್ ಮುಖಾಂತರ ಆಗಿದ್ರೆ ಬಾಕ್ಸ್ನಲ್ಲಿ ಅವ್ರ ಹೆಸರು, ಏನು ಕೆಲಸ, ಏನಾಗಿದೆ ಅವರು ಬಾಕ್ಸ್ ಒಳಗೆ ಚಿಟ್ಟಿ ಹಾಕಬೇಕು. ನಮ್ಮ ಸಂಬಂಧಿ ಚಿಟ್ಟಿ ನಮ್ಮ ಕಡೆ ಕರ್ಕೊಂಡು ಬರ್ತಾರ. ನಾನು ಸಂಬಂಧಿತ ಅಧಿಕಾರಿ ಜೊತೆ ಏನು ಚಿಟ್ಟಿ ಬಂದಿದ್ದೆ, ಏನು ಸಮಸ್ಯೆ ಇದೆ ಇಡೀ ಬೀದರ್ ಜಿಲ್ಲೆಯಲ್ಲಿ. ಎಂ ಪಿ ಸರ್, ಬೀದರ್ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಮಾಡೋಣ, ಬಾಕ್ಸ್ ಬಾಕ್ಸ್ ತಾಲೂಕಿನಲ್ಲಿ ಮಾಡಿ ಒಳ್ಳೆ ತಾಲೂಕಿನಲ್ಲಿ ತಹಸೀಲ್ ಕಾರ್ಯಾಲಯದಲ್ಲಿ ಒಂದು ಬಾಕ್ಸ್ ಇಡ್ತೀನಿ. ಎಲ್ಲ ಎಲ್ಲ ತಾಲೂಕಿನಲ್ಲಿ ಬಾಕ್ಸ್, ನಮ್ಮ ಹೆಸರು ಮೇಲೆ ಬಾಕ್ಸ್. ಏನು ಬಿ ಸಮಸ್ಯೆ ರೈತರು ಆಗಲಿ ಗರೀಬರು ಆಗಲಿ ಏನು ಬಿ ಭಾಳ ದೂರ ಬರ್ತಾರೆ, ಹಿಂಗೆ ಹಿಂಗೆ ಆಗ್ತಾರೆ ಎಲ್ಲ ತಾವು ಭಾಳ ಸಪೋರ್ಟ್ ಮಾಡಿದ್ರಿ ಎಲ್ಲ ನಮ್ಮ ಮೀಡಿಯಾವರು. ತಾವು ಇಲ್ಲೇ ವಿಕಾಸ ಮಾಡೋಣ, ಬೀದರ್ ಅದ್ಭುತ ಜಿಲ್ಲಾ ಮಾಡೋಣ. ಬೀದರ್ ಅಭಿವೃದ್ಧಿಗೆ ನಾನು ಹಿಂದೆ ಇಲ್ಲ, ಮುಂದೆ ಆಗ್ತೀನಿ. ಆಮೇಲೆ ಈಗೂತ ಭಾಳ ಜಿಲ್ಲಾ ಅಧಿಕಾರಿಗಳು ಎಲ್ಲ ಆಯೋಜನೆ ಮಾಡಿ ಎಸ್ ಪಿ ಅವರು, ಡಿ ಸಿ ಅವರು, ಸಿ ಎಸ್ ಅವರು, ಅವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ತಾವು ನಾನು ಸರ್ಕಾರಿ ನೌಕರ, ಜನತಾ ನೌಕರ, ಇಬ್ಬರು ಡ್ಯೂಟಿ ಇದೆ, ಜನತಾಗೆ ಸೇವಾ ಆಗಬೇಕು ಸಲುವಾಗಿ
ನಾನು ಇಲ್ಲಿ ವಿರಾಮ ಮಾಡ್ತೀನಿ. ಎನ್ಬಿ ಕ್ವಶನ್ ಇದೆ. ಶರಣಜೀವಿ ಬಿಜೆಪಿ ಮುಖಂಡರಾದ ಗುರುನಾಥ್ ಕೊಳ್ಳೂರ್ ಅವರ 56ನೇ ಜನ್ಮದಿನಾಚರಣೆ ನಾರ್ಥ ಪೂರ್ಣವಾಗಿ ನಗರದ ಸಿದ್ದಾರೂಢ ಮಠದಲ್ಲಿ ಆಚರಣೆ ಮಾಡಲಾಯಿತು. ಈ ನಿಮಿತ್ತವಾಗಿ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅನಾಥ ಮಕ್ಕಳಿಗೆ ಹಾಸಿಗೆ ಹೊದಿಕೆ ತಟ್ಟೆ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶಿವಕುಮಾರ ಸ್ವಾಮಿಗಳು ಚಾಲನೆ ನೀಡಿದರು. ಮುಖಂಡರಾದ ಗುರುನಾಥ್ ಕೊಳ್ಳೂರ್ ಅವರು ಕೇಕನ್ನು ಕತ್ತರಿಸಿ ಬಳಿಕ ಎಲ್ಲ ಅನಾಥ ಮಕ್ಕಳಿಗೂ ಹಾಸಿಗೆ ಹೊದಿಕೆ ತಟ್ಟೆಗಳನ್ನು ವಿತರಣೆ ಮಾಡಿದರು. ಅದರಂತೆ ಗುರುನಾಥ್ ಕೊಳ್ಳೂರ್ ಹಾಗೂ ದಂಪತಿಗರಿಗೆ ಅಭಿಮಾನಿ ಬಳಗ ಹಾಗೂ ಸಿದ್ದಾರೂಢ ಮಠ ವತಿಯಿಂದ ಶಿವಕುಮಾರ ಸ್ವಾಮಿಗಳು ಸನ್ಮಾನಿಸಿ ಹುಟ್ಟುಹಬ್ಬದ ಶುಭವನ್ನು ಕೋರಿ ಆಶೀರ್ವಾದವನ್ನು ಮಾಡಿದರು. ನಗರದ ಸಿದ್ದಾರೂಢ ಮಠದಲ್ಲಿ ಮುಖಂಡರಾದ ಗುರುನಾಥ್ ಕೊಳ್ಳೂರ್ ಅವರ ಜನ್ಮದಿನಾಚರಣೆಯ ಅಂಗವಾಗಿ ಅನಾಥ ಮಕ್ಕಳಿಗೆ ಹಾಸಿಗೆ ಹೊದಿಕೆ ಅದರಂತೆ ತಟ್ಟೆ ವಿತರಣೆಯ ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಮುಖಂಡರಾದ ಗುರುನಾಥ್ ಕೊಳ್ಳೂರ್ ಅವರು ಕೇಕ್ ಕತ್ತರಿಸಿ ಬಳಿಕ ಅನಾಥ ಮಕ್ಕಳಿಗೆ ಹಾಸಿಗೆ ಹೊದಿಕೆ ಮತ್ತು ತಟ್ಟೆಯನ್ನು ವಿತರಿಸಿ ಮಾತನಾಡಿದರು. ಹೊಗಳುವವರು ತೆಗಳುವವರು ಇದ್ದೇ ಇರುತ್ತಾರೆ. ಜೀವನದಲ್ಲಿ ಎಷ್ಟೇ ಮೇಲು ಕೀಳುಗಳಿದ್ದರೂ ಗುರು ಹಿರಿಯರ ಆಶೀರ್ವಾದದಿಂದ ಎಲ್ಲವನ್ನ ಧನಾತ್ಮಕ ರೀತಿಯಲ್ಲಿ ಸ್ವಾಗತಿಸಿ ಮುಂದುವರಿಯಬೇಕು. ಅದರಂತೆ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುವುದಾಗಿ ಅವರು ತಿಳಿಸಿದರು. ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಸಾಧಿಸಬೇಕು, ಆದರೆ ಅನ್ಯಾಯದ ಹಾದಿಯಲ್ಲಿ ನಡೆದು ಬದುಕುವುದು ವ್ಯರ್ಥವಿದ್ದಂತೆ. ನ್ಯಾಯ ರೀತಿಯಲ್ಲಿ, ಪ್ರಾಮಾಣಿಕ ರೀತಿಯಲ್ಲಿ ಎಲ್ಲರ ಸ್ನೇಹವನ್ನು ಬಳಸಿಕೊಂಡು ಮನುಷ್ಯನ ಜೀವನಕ್ಕೆ ನಿಜವಾದ ಅರ್ಥ ಕಲ್ಪಿಸುವುದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಲಕ್ಷ್ಮೀ ಕೊಳ್ಳೂರ್, ಪ್ರಕಾಶ್ ಪಿಟ್ಲೆ, ಸುರೇಶ್ ಚನ್ಶೆಟ್ಟಿ, ಬಾಬುವಾಲಿ, ಚಂದ್ರಕಾಂತ್ ಹಿವ್ಳೆ, ವಿರೂಪಾಕ್ಷ ಗಾದ್ಗಿ, ಪುಷ್ಪಕ್ ಜಾಧವ್ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಮತ್ತು ಅಭಿಮಾನಿ ಬಳಗದವರು ಪಾಲ್ಗೊಂಡಿದ್ದರು. ಗೊತ್ತಿಲ್ಲ, ನನ್ನ ಅನುಭವದ ಪ್ರಕಾರ ಆ ಒಂದು ಇರಲಿಲ್ಲ. ಮತ್ತೆ ಇವತ್ತು ಇವತ್ತು ಬದುಕ್ತಾ ಇದ್ದೀರೋ ಈ ಕ್ಷಣ ಅನ್ನೋದಾಗಿ ಬದುಕೋದು, ನಾಳೆ ಇರಲಿ ಒಂದು ಗ್ಯಾರಂಟಿ ಇಲ್ಲ. ಯಾರು ದುಶ್ಮನ್ ನಮ್ಮ ಕೆಟ್ಟವರಲ್ಲ, ಯಾರು ಬೈದವರ
ಯಾರು ನಮಗೆ ಬಾಜು ನಿಂತು ಬೈದಾರ ಹೊಡೆದಾರ ಅಂದ್ರೆ ಅವ್ರ ಬಗ್ಗೆ ದೇವ್ರು ಒಳ್ಳೆ ಮೌನ ಇಟ್ಕೋಬೇಕು. ಒಳ್ಳೆ ಮೌನ ಇಟ್ಕೋಬೇಕಂದ್ರೆ ಅವ್ರಿಗೆ ನಾನೇ ಅವ್ರ ಬಗ್ಗೆ ಹೆಚ್ಚಿಗೆ ಮಾಡ್ಬೇಕಂತಿಲ್ಲ. ಒಂದು 3 ಲಕ್ಷ ನಾನು ಮನುಷ್ಯ ಇದ್ದೀನಿ ಅಂತ ಹೇಳ್ಕೋಬೇಕು. ಎಲಿಜಿಬಲ್ ಇದ್ದೀನಂದ್ರೆ ನನಗೆ ಯಾರು ಬೈತಾರೆ ಹೊಡಿತಾರೆ ಅಂಥವ್ರ ಬಗ್ಗೆ ಒಳ್ಳೆ ಪಾಸಿಟಿವ್ ಆಗಿ ಅವ್ರಿಗೆ ಅತಿಥಿ ದೇವ ಅಂತ ನೋಡ್ಬೇಕು. ಯಾಕಂದ್ರೆ ಎಲ್ಲರಿಗೂ ಮಾಡೋದು ದೇವರಿದ್ದಾನೆ, ಅವ್ರ ಮೇಲೆ ಯಾವುದು ಮುಚ್ಚಿಡ್ಲಿಕ್ಕೆ ಆಗಲ್ಲ. ಹೀಗಾಗಿ ಒಂದು ಇವತ್ತಿನ ದಿವಸ ನಾನು ಈ ಸಲ ಯಾವುದೇ ಒಂದು ನನ್ನ ಮತ್ತೊಂದು ವಿಶೇಷ ಅಂದರೆ ಈ ಬರ್ತ್ಡೇಗೆ ಏನಾದ್ರೂ ಗೊತ್ತಿಲ್ಲ, ಬರ್ತ್ಡೇ ಗೊತ್ತಿಲ್ಲ, ನಮ್ಮದು ಮ್ಯಾರೇಜ್ ಡೇಟ್ ಗೊತ್ತಿಲ್ಲ, ಮುಂದೆ ತಾಯಿ ಡೇಟು ಗೊತ್ತಿಲ್ಲ. ಅಂದರೆ ಬರ್ತ್ಡೇಟು ಸುಮ್ಮನೆ ಯಾವುದೋ ತಾಯಿ ತಂದೆ ಕೂಲ ಹಾಕಿದ್ರು ಡೇಟು ಒತ್ತಿಗೆ ಮಾಡ್ತಿದ್ರು. ಅದಕ್ಕೆ ಇವತ್ತು ನಾನು ಯಾವುದು ಪತ್ರಿಕೆಯಲ್ಲಿ ಅದರಲ್ಲಿ ಯಾರದಲ್ಲಿ ಕೂಡ ಬೇಡ, ಯಾವುದು ಮಾಡೋದು ಬೇಡ ಅಂತ ನಾನೇ ಹೇಳಿದ್ದೆ. ಮತ್ತು ಇಲ್ಲಿ ಒಂದು ಪೂಜ್ಯರ ಆಶೀರ್ವಾದ ತಗೊಂಡು ಒಂದು ಮಕ್ಕಳು ಅನಾಥ ಮಕ್ಕಳು ಅಂದ್ರೆ ಅನಾಥ ಮಕ್ಕಳಲ್ಲ, ಅವರು ಎಲ್ಲ ನಾವು ಅವರೆಲ್ಲ ಏನು ಏನೋ ಇಕ್ವಲ್ ಇಲ್ಲ. ಒಬ್ಬ ರಿಕ್ಷಾ ಹೊಡೆಯೋರಿಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ಗೆ ಏನೂ ಡಿಫ್ರೆನ್ಸ್ ಇಲ್ಲ. ಅವ್ರಿಗೊಂದು ಕಾಯಕ, ನನಗೊಂದು ಕಾಯಕ, ಅವ್ರಿಗೊಂದು ಕಾಯಕ, ಎಲ್ಲರೂ ಮಾಡೋದು ಕಾಯಕ, ಪರಮಾತ್ಮ ಕೊಟ್ಟಿದ್ದ ಕಾಯಕ ಮಾಡೋದು. ಹೀಗಾಗಿ ಅವರೆಲ್ಲ ನಮ್ಮ ಮಕ್ಕಳೇ, ನಮ್ಮ ಮಕ್ಕಳಿಗೆ ನಾವು ಒಂದು ಅದು ಅದರಲ್ಲಿ ತೊರೆ ಏನಿದೆ ತೊರೆ ಚೆಲ್ಲಿರಂತ ಇಲ್ಲಿ ಪರಮಾತ್ಮ ಕೊಟ್ಟಿದ್ದು ಅವ್ರಿಗೆ ಕೊಟ್ಟಿದ್ದು ಅವ್ರಿಗೆ ಕೊಡೋದು. ನಂದೇನಾದರೂ ನಾವು ಮಾಡಿದೇವ ತಪ್ಪಾಗ್ತದೆ ಅಂತ ನಮ್ಮ ಮನೆಗೆ ಮಕ್ಕಳು ಸರಿ ಒಂದು ಹೊಸ ಬಟ್ಟೆಯನ್ನು ಕೊಟ್ಟು ಇದು ಮಾಡ್ಕೊಂಬೋಣ ಅಂತ ಅವರೆಲ್ಲ ಕೇಳ್ಕೊಂಡಾಗ ಅದಕ್ಕೆ ಒಪ್ಕೊಂಡು ಈ ಪೂಜೆ ಶ್ರೀಗಳ ಆಶೀರ್ವಾದ ತಗೊಂಬೋಣ ಅಂಥೇಳಿ ಇಲ್ಲಿ ಬಂದಿದ್ದೀನಿ. ಅದಕ್ಕೆ ಪೂಜ್ಯರಿಗೆ ಒಂದು ರಿಕ್ವೆಸ್ಟ್, ನಂದೊಂದು ಆತ್ಮೀಯ ಕಳಕಳಿ ಅಂದರೆ ನನಗೆ ಎಷ್ಟು ದಿನ ಬದುಕ್ತೀನಿ ಅಷ್ಟು ದಿನ ನಮ್ಗೆ ಯಾರದೇ ಬಗ್ಗೆ ಒಬ್ಬರು ದೂಷ್ ಮಾಡೋಂಥ ಭಾವನೆ ಮತ್ತು ನನ್ನ ಎದುರು ಯಾರು ಇರ್ತಾರೋ ಅವರೆಲ್ಲ ನಮ್ಮ ದೇವರು ನಾವು ಅವ್ರು ಅವ್ರಿಗಿಂತ ಭಾಳ ಚೆನ್ನಾಗಿದ್ದೀನಿ ಅಂತೇಳಿ ಒಂದು ಯಾವುದೇ ಒಂದು ಆಹಾರ ಯಾವುದೇ ಒಂದು ಇಂಥ ಮುಂದೆ ಬರಲಾರದಂಥ ಒಂದು ಆಶೀರ್ವಾದ ಮಾಡಿ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೆ ತಮ್ಮೆಲ್ಲ ಎದುರಿಗೆ ಕೊಟ್ಟಂಥ ಮಕ್ಕಳಂದರೆ ದೇವರು ನಾವು ಸಣ್ಣದಿಂದ ಹೋಳಿಗೆ ಮಾಡಿ ದೇವರಿಗೆ ನೋವಿದ್ದೇವೆ ಎಂಬರೆ ಯಾರು ಹೇಳುತ್ತಿಲ್ಲ. ಏನಾದರೂ ಮಾಡಿ ನ್ಯಾಯ ಅನ್ಯಾಯ ಮಾಡಿ ಏನಾದರೂ ಮಾಡಬಾರ್ದನ್ನು ಮಾಡಿ ಸಾಯಬಾರದು ಅನ್ನೋದು ಜೀವಿಸುವುದು. ಜೀವಿಸಂದ್ರೆ ಜೀವ ಪ್ರಾಣ ಧಾರಣೆ ಅಂತ ಸಂಸ್ಕೃತ ಧಾತು ಅದನ್ನು ಪ್ರಾಣವನ್ನ ಧಾರಣ ಮಾಡುವುದಕ್ಕೆ ಜೀವಿಸುವುದು ಅಂತ. ನಾಡಬೇಕಾದ್ರೆ ಪ್ರಪಂಚದೊಳಗೆ ಮಾಡಬೇಕಾದದ್ದನ್ನು ಮಾಡ್ತಾರೆ, ಮಾಡಬಾರ್ದದ್ದನ್ನು ಮಾಡ್ತಾರೆ, ಮತ್ತೊಂದು ತರನು ಮಾಡ್ತಾರೆ. ತರ ತರ ಮಾಡಿ ಜೀವಿಸುವವರು ನಿಮಗೆ ಬಹಳ ಮಂದಿ ಸಿಗ್ತಾರೆ. ಆದ್ರೆ ಬದುಕುವವರು ಎಲ್ಲೋ ಒಬ್ಬ ಬಸವಣ್ಣ, ಎಲ್ಲೋ ರಕ್ತಮಾದೇವಿ, ಎಲ್ಲೋ ಶಂಕರಾಚಾರ್ಯರು, ಎಲ್ಲೇ ಏನಪ್ಪ ಅಂತ ರಾಘವೇಂದ್ರ ಸ್ವಾಮಿ, ಎಷ್ಟು ಮಂದಿ ಸಿಗ್ತಾರೆ, ಎಷ್ಟು ಮಂದಿ ಸಿಗ್ತಾರೆ. ಅದಕ್ಕೆ ಬಸವಣ್ಣ ಅಂದಿರಬೇಕು, ಬಟ್ಟ ಬಯಲೆಲ್ಲ ಗಟ್ಟಿ ಒಂದೊಡೆ ಸುತ್ತ ಪಾತಾಳಕ್ಕೆ ಠಾವೆಲ್ಲಿರುವುದು, ಮೇಘ ಜಲವೆಲ್ಲ ಮುತ್ತ ಅದರಲ್ಲಿ ಸಮುದ್ರಕ್ಕೆ ನೀರು ಗೆಲ್ಲುವುದು, ಎಚ್ಚರವರು ಕಷ್ಟಪಡುವ ಜೀವಿಗಳೆಲ್ಲ ನೆಟ್ಟನೆ ಶಿವಜ್ಞಾನಿಗಳ ಆದೊಡೆ ಈ ಭವದ ಬಳ್ಳಿಗೆ ಎಂಥ ಬಳ್ಳಿ ಕೈ ಬಳ್ಳಿ ಈ ಭವದ ಬಳ್ಳಿಗೆ ಬೀಜ ಬೆಲ್ಲಿರುವುದು. ಅದಕ್ಕೆ ಪುಣ್ಯ ಆತ್ಮರೆ ಬದುಕವ್ರು ಬೇಕು, ಜೀವಿಸೋ ಅಲ್ಲ. ಬದುಕಂದ್ರೇನು, ನೀವು ಇದ್ದಕ್ಕರಲ್ಲ, ಇದ್ದಾಗ ಎಲ್ಲರಿಗೂ ಚಲೋ ಅಂತೀರಿ, ಎಮ್ ಎಲ್ ಎ ಎಂ ಪಿ ಇದ್ದವ್ರು ಸಿಖ್ ಧರ್ಮದ ಗುರು ಗುರುನಾನಕ್ ಸಾಹೇಬ್ ದೇವ್ಜಿ ಅವರ 550ನೇ ಜಯಂತ್ಯೋತ್ಸವದ ಪ್ರಚಾರಾರ್ಥ ಅಂಗವಾಗಿ ಹಮ್ಮಿಕೊಳ್ಳಲಾದ ಅಂತಾರಾಷ್ಟ್ರೀಯ ಪ್ರಕಾಶ ಯಾತ್ರೆಯು ಪಾಕಿಸ್ತಾನದಿಂದ ಡಂಕಣಾ ಸಾಹೇಬ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು ಪ್ರಕಾಶ ಯಾತ್ರೆಯು ಬೀದರ್ ಆಗಮಿಸುತ್ತಿದ್ದಂತೆ ಬಹಳ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಈ ಪ್ರಕಾಶ ಯಾತ್ರೆಯ ಸ್ವಾಗತವನ್ನು ಕೋರಲಾಯಿತು. ಅದರಂತೆ ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ವಸ್ತು ಪ್ರದರ್ಶನವು ಗಮನ ಸೆಳೆಯಿತು. ಪ್ರಕಾಶ ಯಾತ್ರೆಯ ಸ್ವಾಗತ ವೇಳೆಯಲ್ಲಿ ವಾಹೆಗುರು ಎಂಬ ಕೀರ್ತನೆಯನ್ನು ಹಮ್ಮಿಕೊಳ್ಳಲಾಯಿತು. 550ನೇ ಗುರುನಾನಕ್ ಸಾಹೇಬರ ಜಯಂತ್ಯೋತ್ಸವದ ಪ್ರಚಾರಾರ್ಥ ಅಂತಾರಾಷ್ಟ್ರೀಯ ಪ್ರಕಾಶ ಯಾತ್ರೆಯನ್ನು ಅದ್ದೂರಿಯಾಗಿ ನಗರದಲ್ಲಿ ಸ್ವಾಗತಿಸಲಾಯಿತು. ಈ ಕುರಿತಾಗಿ ಗುರುಪ್ರೀತ್ ಸಿಂಗ್ ಅವರು ಮಾತನಾಡಿ, ಈ ಪ್ರಕಾಶ ಯಾತ್ರೆಯನ್ನು ಪಾಕಿಸ್ತಾನದಿಂದ ಡಂಕಣಾ ಸಾಹೇಬ್ ಅವರ ನೇತೃತ್ವದಲ್ಲಿ ಆರಂಭಿಸಿದ್ದು ಇಂದು ಬೀದರ್ ನಗರ ಆಗಮಿಸಿದೆ. ಹಾಗಾಗಿಯೇ ನಾವೆಲ್ಲರೂ ಅದ್ದೂರಿ ಪ್ರಕಾಶ ಯಾತ್ರೆಯ ಸ್ವಾಗತಕ್ಕಾಗಿ ಸೇರಿದ್ದೇವೆ. ಪ್ರಕಾಶ ಯಾತ್ರೆಯ ಮೂಲಕ ಗುರುನಾನಕ್ ಸಾಹೇಬರ ದರ್ಶನ ನೀಡುತ್ತಿದ್ದು ಇದರ ನೇತೃತ್ವ ವಹಿಸಿದ್ದ ಡಂಕಣಾ ಸಾಹೇಬ್ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಮುಖಂಡರಾದ ಶಿವಾನಂದ ಸ್ವಾಮಿ ಹಾಗೂ ಬೆಲ್ದಾರ್ ಶರಣರು ಮಾತನಾಡಿದರು.
ಪ್ರಕಾಶಯಾತ್ರೆಯ ಸ್ವಾಗತ ಸಂದರ್ಭದಲ್ಲಿ ಶ್ರದ್ಧೆ ಭಕ್ತಿಯಿಂದ ವಾಹೆಗುರುಗಳ ಭಜನೆ ಕೀರ್ತನೆ ಹಮ್ಮಿಕೊಳ್ಳಲಾಯಿತು. ਵਾਹਿਗੁਰੂ ਜੀ ਕਾ ਖਾਲਸਾ, ਵਾਹਿਗੁਰੂ ਜੀ ਕੀ ਫਤਿਹ. ਸਤਿਗੁਰ ਨਾਨਕ ਪ੍ਰਗਟਿਆ, ਮਿੱਟੀ ਤੁੰਦ ਜਗ ਚਾਨਣ ਹੋਆ. ਮਾਂ ਵਾਗ ਧੰਨ ਧੰਨ ਸ਼੍ਰੀ ਗੁਰੂ ਨਾਨਕ ਦੇਵ ਜੀ ਮਹਾਰਾਜ ਜੀ ਦਾ 550ਵਾਂ ਪਾਵਨ ਪਵਿੱਤਰ ਆਗਮਨ ਖੁਸ਼ੀ ਵਿੱਚ ਇੱਕ ਯਾਤਰਾ ਵਿਸ਼ਾਲ, ਜਿਹੜੀ ਕਿ ਨਨਕਾਣਾ ਸਾਹਿਬ ਪਾਕਿਸਤਾਨ ਤੋਂ ਵੱਖ ਵੱਖ ਥਾਂ ਤੋਂ ਹੁੰਦੇ ਹੋਏ ਬਿਦਰ ਸ਼ਹਿਰ ਪਹੁੰਚ ਰਹੀ. ਇਸ ਦੇ ਸਵਾਗਤ ਵਾਸਤੇ ਬਿਦਰ ਦੀ ਭਵਯ ਰੂਪ ਨਾਲ ਸਵਾਗਤ ਕੀਤਾ ਜਾ ਰਿਹਾ ਸਮੂਹ ਸੰਗਤਾਂ ਨੇ. ਸਾਡੇ ਬੜੇ ਭਾਗ ਹਾਂ ਗੁਰੂ ਨਾਨਕ ਸਾਹਿਬ ਜੀ, ਆਪ ਨਾਰਾਇਣ ਕਲਾਧਾਰ ਪਰਮੇ ਜਗਮੇ ਪਰਵਰਿਓ. ਇਹ ਜਿਹੜੀ ਯਾਤਰਾ ਲੈ ਕੇ ਗੁਰੂ ਨਾਨਕ ਸਾਹਿਬ ਜੀ ਆਪ ਬਿਦਰ ਦੀ ਸੰਗਤਾਂ ਨੂੰ ਦਰਸ਼ਨ ਦੀਦਾਰੇ ਕਰਨ ਵਾਸਤੇ ਆ ਰਹੇ, ਇਹ ਸਾਡੇ ਬੜੇ ਭਾਗ ਹਨ. ਅਤੇ ਹੋਰ ਇੱਕ ਜਿਹੜਾ ਸੰਗਮ ਮਿਲ ਰਿਹਾ ਉੱਥੇ ਪਾਕਿਸਤਾਨ ਵਿੱਚ ਨਨਕਾਣਾ ਸਾਹਿਬ, ਜਿਹੜਾ ਪੰਜਾਬ ਸਾਹਿਬ ਪਹਿਲਾ ਪੰਜਾਬ ਸਾਹਿਬ ਕਰਕੇ ਪ੍ਰਸਿੱਧ ਹੋ ਰਿਹਾ, ਇੱਥੇ ਜਿਹੜੀ ਹੈਗਾ ਪਾਵਨ ਪਵਿੱਤਰ ਪੈ ਪਾਉ ਨਾਲ ਅੰਮ੍ਰਿਤ ਕੀਤਾ, ਇਹ ਜਿਹੜਾ ਸੰਗਮ ਦੋਵਾਂ ਦਾ ਮਿਲ ਰਿਹਾ, ਇਹ ਸਾਡਾ ਭਾਗ ਯੋਗ ਹੈ. ਵਾਹਿਗੁਰੂ ਜੀ ਕਾ ਖਾਲਸਾ, ਵਾਹਿਗੁਰੂ ਜੀ ਕੀ ਫਤਿਹ. ਇਵੱਤੋ ਬੀਦਰ್ನ ਜ਼ਿਲ੍ਹೆਗಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕ ಒಂದು ಅತ್ಯಂತ ಹರುಷವಾದಂಥ ದಿವಸ ಅಂತ ನಾನು ಭಾವಿಸಿದ್ದೇನೆ. ಗುರುನಾನಕ್ ದೇವರು ಭಾರತ ದೇಶದ ಹಿಂದೂ ಮುಸ್ಲಿಂ ಒಂದಾಗಿ ಬದುಕಬೇಕನ್ನುವಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಸಂದೇಶಕ್ಕೋಸ್ಕರವಾಗಿಯೇ ಅವರು ಇಡೀ ತಮ್ಮ ಜೀವನವನ್ನು ಸವಿಸಿದರು. ಅವರು ಮಹಾಯೋಗಿಗಳಾಗಿದ್ದರು, ಮಹಾ ತಪಸ್ವಿಗಳಾಗಿದ್ದರು, ಅಷ್ಟೇ ಒಂದು ಸತ್ಯ ಸಮಾನತೆಗಾಗಿ ಅವರು ದುಡಿದರು. ಯಾವ ಕಾಲಕ್ಕೆ ಹಿಂದೂ ಮುಸಲ್ಮಾನ ಒಂದು ಕಾಲಕ್ಕೆ ಬಡದಾಡ್ತಾ ಇದ್ದರು, ದ್ವೇಷ ಅಸೋ ಇತ್ತು, ಆ ಕಾಲಕ್ಕೆ ನ ಕೊಯ್ ಹಿಂದೂ ಹೋಕರ್ ಪೈದಾ ಹುವಾ, ನ ಕೊಯ್ ಮುಸ್ಲಿಂ ಹೋಕರ್ ಪೈದಾ ಹುವಾ, ಸಬಿ ಮಾನವ ಹೋಕರ್ ಪೈದಾ ಹುವಾ ಹೇ, ಮಾನವ ಹಮ್ ಸಬ್ ಏಕ್ ಹೈ ಅನ್ನುವಂಥ ಸಂದೇಶವನ್ನು ಇಡೀ ಭಾರತ ದೇಶ ಕಟ್ಟೆಲ್ಲ ಜಗತ್ತಿಗೆ ನೀಡಿದಂಥ ಮಹಾತ್ಮರು. ಅವರು ಹುಟ್ಟಿರ್ತಕ್ಕಂಥ ಸ್ಥಾನ ಈಗ ನಮ್ಮ ದೇಶದಿಂದ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿದೆ. ಅಲ್ಲಿನ ಜನ್ಮದ ಸ್ಥಳದಿಂದ ಅವರು ಬಳಸಿರ್ತಕ್ಕಂಥ ಪರಿಕರಗಳೇನದವ, ಅವ್ರ ಬಟ್ಟೆ, ಅವ್ರ ಕಡವಿಗೆ ಮತ್ತು ಅವ್ರ ಬಳೆ, ಇವೆಲ್ಲ ಮುಂತಾದವುಗಳ ತಗೊಂಡು ಅಲ್ಲಿ ಅಲ್ಲಿ ಝರಿ ಇದೆ ಒಂದು, ಅಲ್ಲಿ ಹಸ್ತವನ್ನು ಸ್ಪರ್ಶ ಮಾಡೋದ್ರಿಂದ ಅಲ್ಲಿ ಝರಿ ಉಗಮವಾಗಿದೆ ಅವರ ಉಗಮ ಸ್ಥಾನದೊಳಗೆ. ಇದು ಭಾಳ ಇಂಪಾರ್ಟೆಂಟ್, ಭಾಳ ಮಹತ್ವದು. ಹಸ್ತ ಸ್ಪರ್ಶದಿಂದ ಅಲ್ಲಿ ನೀರು ಚಿಮ್ಮಿದೆ, ಜಲ ತೀರ್ಥ ಚಿಲ್ಲಿದೆ. ಬೀದರ್ನಲ್ಲಿ ಪಾದ ಸ್ಪರ್ಶದಿಂದ ಇಲ್ಲಿ ನಾನಕ್ ಝರ ಚಿಮ್ಮಿದೆ. ಇವೆರಡರ ಸಮ್ಮಿಲನ, ಹಸ್ತ ತೀರ್ಥ ಮತ್ತು ಪಾದ ತೀರ್ಥ ಎರಡನ್ನು ಕೂಡುವಂಥ ಸಂದರ್ಭ ಇವತ್ತೊಂದು ಹಿಸ್ಟಾರಿಕಲ್ ಒಂದು ಘಟನೆ ಅನ್ನುವಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಇದೊಂದು ಬೀದರ್ ಜಿಲ್ಲೆಯ ಜನರ ಒಂದು ಪುಣ್ಯ ಅದ. ಇವತ್ತು ಇಡೀ ರಾಷ್ಟ್ರಕ್ಕೆ ಗುರುನಾನಕ್ ದೇವರ ಒಂದು ಸಂದೇಶ ಅಂದರೆ ಎಲ್ಲರೂ ಕೂಡಿ ಬದುಕ್ರಿ, ಎಲ್ಲರೂ ಒಂದಾಗಿ ಬದುಕ್ರಿ,
ಪ್ರಾಮಾಣಿಕದಿಂದ ಬದುಕ್ರಿ, ಶಾಂತಿಯಿಂದ ಬದುಕ್ರಿ, ಸಾಮರಸ್ಯದಿಂದ ಬದುಕ್ರಿ ಅನ್ನುವಂಥ ಮಹತ್ತರ ಸಂದೇಶಕ ಈ ಸಮಾರಂಭವನ್ನು ನಾಂದಿ ಆಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಇವತ್ತು ಎಲ್ಲರಿಗೂ ಕೂಡ ಮಂದಿ ಗುರುನಾನಕ್ ದೇವರು ಯಾವಾಗ 550 ವರ್ಷದ ಮಹತ್ವದ ದಿನ ಇವತ್ತು ಅವರಿಲ್ಲಿ ಪಾದಸ್ಪರ್ಶ ಇಟ್ಟಂಥ ಪವಿತ್ರ ಭೂಮಿ, ಅಲ್ಲಿ ಜನ್ಮ ಇಟ್ಟಂಥ ಪವಿತ್ರ ಭೂಮಿ ಎರಡು ಮಿಲನ ಆಗ್ತಾ ಇದ್ದಾವೆ. ಈ ಸಂದರ್ಭಕ್ಕೆ ನಾವೆಲ್ಲರೂ ಸಂತೋಷ ಪಡೋಣ. ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕ ಅಂತ ಇವತ್ತೇನು ಒಂದು ಹೊಸ ದಿನವೂ ನಾವು ಆಚರಣೆ ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕ ಈ ಶುಭ ದಿನವೇ ಇವತ್ತು ಅವ್ರು ಬಂದಿದ್ದು ನಮಗೆಲ್ಲ ಭಾಳ ಸಂತೋಷ ಆಗಿದೆ ಅನ್ನುವಂಥ. ಜೋ ಸಾಹೇಬ್ ಕಾ ಜೋ ಯಾತ್ರಾ ನಿಕ್ಲಾ ಹೈ ಪಾಕಿಸ್ತಾನ್ ಸೆ ಔರ್ ಗುಜರ್ ರಹಾ ಹೈ ಬೀದರ್ ಸೆ, ಬೀದರ್ ಕೆ ಜನತಾ ಕೆ ಲಿಯೆ ಯೆ ಬಹುತ್ ಬಡಿ ಬಾತ್ ಹೈ ಔರ್ ಊಪರ್ ಸೆ ಜೋ ಹೈ ಬೀದರ್ ಕು ಜೆ ಆ ರಹೆ ಹೈ ಸಾಹೇಬ್ ಗುರುಜಿ ಸಾಹೇಬ್ ಓ ಸಭಿ ಏಕ್ ಸಭಿ ಲೋಗೋಕು ದರ್ಶನ್ ದೇನೆ ಕೆ ಲಿಯೆ ಆ ರಹೆ ಔರ್ ಯೆ ಮೈ ಆಭಾ ಯೆ ಬಹುತ್ ಬಡಾ ಆಭಾರಿ ಸಮಜ್ತಾ ಹೂಂ ಗುರುಜಿ ಕಾ ಜೊ ಹೈ ಬೀದರ್ ಕೆ ಲೋಗೋಕು ದರ್ಶನ್ ಜೊ ದೇ ಕೆ ಜೊ ಹೈ ಅಪ್ನಾ ಮಾರ್ಗ ಬತಾ ದೇ ಕೆ ಫಿರ್ ಆಗೇ ಚಲನೆ ವಾಲೆ ಉಸ್ಲೇ ಜೊ ಯಹಾ ಸೆ ಜೊ ಯಾತ್ರಾ ಬೀದರ್ ಸೆ ಜಾ ರಹೆ ಹೈ ಉಸ್ಕೆ ಲಿಯೆ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ವಾವ್, ಗೋಲ್ಡ್ ವೇಟ್ ಪೂಜ್ನ ಪ್ರೈಸ್ ಚೆಕ್ಕರ್ ಗೋಲ್ಡ್ ಕಾ ವೇಟ್ ಅಲಗ್, ಪ್ರೆಷರ್ ಸ್ಟೋನ್ಸ್ ಕಾ ವೇಟ್ ಅಲಗ್ ಔರ್ ಮೇಕಿಂಗ್ ಚಾರ್ಜಸ್ ಅಲಗ್ ಅಲಗ್ ಅಲಗ್. ಸೊ ಗೋಲ್ಡ್ ಕೆ ಲಿಯೆ ಗೋಲ್ಡ್ ಕಾ ಪ್ರೈಸ್ ಪೇ ಕರಿಯೆ. ವಾವ್, ಸಬ್ ಬಿಲ್ ಮೇ ಬಿ ಆಯೇಗಾ ಫ್ಯೂಚರ್ ಕೆ ಲಿಯೆ ಟ್ರಾನ್ಸ್ಪರೆನ್ಸಿ ಯೆ ಹೈ ಮಾಲಬಾರ್ ಪ್ರಾಮಿಸ್ ಇಟ್ಸ್ ಆಲ್ಸೋ ವಾವ್ ಪ್ರಾಮಿಸ್ ಇಸ್ ಅ ಪ್ರಾಮಿಸ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. 2019-20 ಸಾಲಿನ ಬೀದರ್ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ವಸತಿ ನಿಲಯಗಳಿಗೆ ಪ್ರವೇಶವನ್ನು ಪಡೆದಿರುವ 8ನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಗರದ ಜನವಾಡ ರಸ್ತೆ ಮಾರ್ಗದ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಬೈಸಿಕಲ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಶಾಸಕರಾದ ರಹೀಂ ಖಾನ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಳಿಕ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಬೈಸಿಕಲ್ಗಳನ್ನು ವಿತರಣೆ ಮಾಡಿ ಮಾತನಾಡಿದರು. ಶಾಸಕರಾದ ರಹೀಂ ಖಾನ್ ಅವರು ಜನವಾಡ ರಸ್ತೆ ಮಾರ್ಗದಲ್ಲಿರುವ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ನಿಲಯದ ವಿದ್ಯಾರ್ಥಿಗಳಿಗೆ ಬೈಸಿಕಲ್ಅನ್ನು ವಿತರಿಸಿ ಮಾತನಾಡಿದರು. ಸಮಾಜ ಕಲ್ಯಾಣ ಇಲಾಖೆಯು ಬಡ ಮಕ್ಕಳ ಅನುಕೂಲಕ್ಕಾಗಿ ಹಲವು ಸೌಲಭ್ಯಗಳನ್ನು ಒದಗಿಸುತ್ತಿದೆ. ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸೌಲಭ್ಯಕ್ಕಾಗಿ ಉಚಿತ ಊಟ, ವಸತಿ, ಪುಸ್ತಕ, ಬೈಸಿಕಲ್ಗಳನ್ನು ವಿತರಿಸುತ್ತಿದ್ದು ಅದರಂತೆ ವಿದ್ಯಾರ್ಥಿಗಳು ಇದರ ಅನುಕೂಲತೆಯನ್ನು ಪಡೆದುಕೊಂಡು ಪಾಲಕರಿಗೆ, ಶಿಕ್ಷಣ ಸಂಸ್ಥೆಗೆ ಹಾಗೂ ನಾಡಿಗೆ ಕೀರ್ತಿ ತರುವ ಕಾರ್ಯ ಮಾಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಅನಿಲ್ ಕುಮಾರ್ ಮೇಲ್ದೊಡ್ಡಿ, ಉಪನಿರ್ದೇಶಕರಾದ ಪ್ರೇಮ್ ಸಾಗರ್ ದಾಂಡೇಕರ್, ಮೇಲ್ವಿಚಾರಕರಾದ ವಿಜಯ್ ಕುಮಾರಿ, ಮುಖಂಡರಾದ ವಿಜಯ್ ಕುಮಾರ್ ಪಾಟೀಲ್ ಸೇರಿದಂತೆ ವಸತಿ ನಿಲಯದ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಮತ್ತೆ ನಮ್ಮಲ್ಲಿಂದ ನಾನು ಯಾವಾಗಲೂ
ಸುಮಾರು ಕಡೆ ವಿಸಿಟ್ ಮಾಡಿದ್ದೀನಿ. ಸುಮಾರು ಹಾಸ್ಟೆಲ್ ಲಾಸ್ಟ್ ತಿಂಗಳೇ ಇಲ್ಲಿ ಬ್ಯಾಕೋಡ ಹಾಸ್ಟೆಲ್ಸ್ನಲ್ಲಿ ವಿಸಿಟ್ ಮಾಡಿದ್ದೀನಿ. ಮತ್ತು ಗರ್ಲ್ಸ್ ಡಿಗ್ರಿ ಕಾಲೇಜ್ ಹೊಸ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ನಿಮಗೆ ದೇವರ ಆಶೀರ್ವಾದದಿಂದ ಸರ್ಕಾರದಿಂದ ಹಾಸ್ಟೆಲ್ ಆಗಲಿ, ಊಟ ಆಗಲಿ, ಬಟ್ಟೆ ಆಗಲಿ, ಪುಸ್ತಕ ಆಗಲಿ, ಮತ್ತು ಸೈಕಲ್, ಈ ಥರ ತುಂಬ ಫೆಸಿಲಿಟೀಸ್ ಸರ್ಕಾರದಿಂದ ಕೊಡ್ಲತ್ತಾರೆ. ಮೊದಲು ಸುಮಾರು ಜನರಿಗೆ ತಾವು ಕೇಳಿಬಿಡಿ, ಮೊದಲು ಈ ಥರ ಫೆಸಿಲಿಟೀಸ್ ಇದ್ದಿಲ್ಲ. ಆದರೂ ಅವರು ಒಳ್ಳೆ ರೀತಿಯಿಂದ ಓದಿ ಒಂದು ಒಳ್ಳೆ ಹೆಸರು ತಗೊಂಡಿದ್ದಾರೆ. ಎಲ್ಲ ಮಕ್ಕಳಿಗೆ ನಾನು ತಮಗೆ ಒಂದು ಸಲಹೆ ಕೊಡ್ತೀನಿ. ನೀವು ತಂದೆ ತಾಯಿದು ಹೆಸರು, ಮತ್ತು ನಿಮ್ಮ ಜೀವನದಲ್ಲಿ ನೀವು ಒಳ್ಳೆ ರೀತಿಯಿಂದ ಓದಿ ಮುಂದೆ ಬರಬೇಕು. ಅದರಿಂದ ಇನ್ನು ಬೇರೆ ಯಾವ ರೀತಿಯ ಸಹಾಯ ಬೇಕು, ನಾನು ನಿಮ್ಮ ಜೊತೆಗೆ ಇದ್ದೀನಿ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ವತಿಯಿಂದ ಬಿದರಿ ಬೀದರ್ ಜಿಲ್ಲೆಯ ಸಾಂಸ್ಕೃತಿಕ ವೇದಿಕೆ ಉದ್ಘಾಟನೆ ಹಾಗೂ ಕಲ್ಯಾಣ ಕರ್ನಾಟಕ ಪ್ರಥಮ ಸಾಂಸ್ಕೃತಿಕ ಸಂಭ್ರಮದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಈ ಒಂದು ಸಮಾರಂಭದಲ್ಲಿ ವೇದಿಕೆ ಅಧ್ಯಕ್ಷರಾದ ರೇಖಾ ಪರಾವ್ ಸೌದಿ ಅವರಿಂದ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ತನು ಕರಗದ ವಚನ ಗಾಯನದ ಮೂಲಕ ಸಂಗೀತ ಸಂಜೆಯನ್ನು ಆರಂಭಿಸಿದರು. ಸಂಗೀತ ಸಂಜೆಯ ಕಾರ್ಯಕ್ರಮದಲ್ಲಿ ಸೌದಿ ಅವರಿಗೆ ಅಮಿತ್ ಕುಮಾರ್ ಜನ್ವಾಡ್ಕರ್ ಅವರು ಸಾಥ್ ನೀಡಿದ್ದು, ಪ್ರೇಕ್ಷಕರೆಲ್ಲರಿಗೂ ಸಂಗೀತದ ರಸದೌತಣವನ್ನು ಉಣಬಡಿಸಿದರು. ಬೀದರ್ನಲ್ಲಿಯ ಜಿಲ್ಲಾ ರಂಗಮಂದಿರದಲ್ಲಿ ನಡೆದ ಬಿದರಿ ಬೀದರ್ ಜಿಲ್ಲೆಯ ಸಾಂಸ್ಕೃತಿಕ ವೇದಿಕೆ ಉದ್ಘಾಟನೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರಥಮ ಸಾಂಸ್ಕೃತಿಕ ಸಂಭ್ರಮ ಸಮಾರೋಪ ಸಮಾರಂಭದಲ್ಲಿ ವೇದಿಕೆ ಅಧ್ಯಕ್ಷರಾದ ರೇಖಾ ಅಪಾರವ್ ಸೌದಿ ಸಂಗಡಿಗರು ಸಂಗೀತ ಸಂಜೆ ಕಾರ್ಯಕ್ರಮ ಪ್ರಸ್ತುತಪಡಿಸಿದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಭು ಚೌಹಾಣ್ ಅವರು ಮಾತನಾಡಿ, ಬೀದರ್ ಜಿಲ್ಲೆಯ ಕಲಾವಿದರನ್ನು ಪ್ರೋತ್ಸಾಹಿಸಲು ನಾನು ವೈಯಕ್ತಿಕವಾಗಿ ಸಂಪೂರ್ಣ ಸಹಕಾರ ಮಾಡುತ್ತೇನೆ. ಸರ್ಕಾರದ ಮಟ್ಟದಲ್ಲಿ ಬೀದರ್ ಜಿಲ್ಲೆಯ ಕಲಾವಿದರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆಯನ್ನು ನೀಡಿದರು. ಮಂತ್ರಿಗಳಿಗೆ, ಶಾಸಕರಿಗೆ ಮತ್ತು ಸಂಘಟಕರಿಗೆ ಈ ಸೇರಿದಂತೆ ಇತರರಿಗೆ ಸನ್ಮಾನಿಸಲಾಯಿತು. ರೇಖಾ ಅಪ್ಪಾರಾವ್ ಸೌದಿ ದಂಪತಿಗೆ ಮಂತ್ರಿಗಳು, ಶಾಸಕರು, ಮಠಾಧೀಶರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಗೌರವಿಸಿದರು. ಭಾಲ್ಕಿ ಹಿರೇಮಠ್ ಸಂಸ್ಥಾನದ ಶ್ರೀ ಗುರುಬಸವ ದೇವರು ಸಮಾರಂಭದ ಸಾನ್ನಿಧ್ಯ ವಹಿಸಿದರೆ, ಲಿಂಗಾಯತ್ ಮಹಾಮಠದ ಅಧ್ಯಕ್ಷರಾದ ಅಕ್ಕ ಅನ್ನಪೂರ್ಣ ತಾಯಿ ನೇತೃತ್ವ ವಹಿಸಿದರು. ಸಂಸದರಾದ ಭಗವಂತ ಖೂಬಾ ಅವರು ಅಧ್ಯಕ್ಷತೆ ವಹಿಸಿದರು. ಮಾಜಿ ಮಂತ್ರಿ ರಹೀಂ ಖಾನ್ ಬಿದರಿ ಬೀದರ್ ಜಿಲ್ಲೆಯ ಸಾಂಸ್ಕೃತಿಕ ವೇದಿಕೆಯ ಲಾಂಛನ ಬಿಡುಗಡೆ ಮಾಡಿದರು. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಮುಖಂಡ ಪಂಡಿತ್ ಚಿದ್ರಿ, ಬಿಜೆಪಿ ಮುಖಂಡರಾದ ಗುತ್ತಿಗೆದಾರ ಗುರುನಾಥ್ ಕೊಳ್ಳು, ರಾಜೇಂದ್ರ ಕುಮಾರ್ ಗಂದಗೆ, ಪ್ರಕಾಶ್ ಟೊಣ್ಣೆ, ಚಂದ್ರಾ ಸಿಂಗ್, ಡಾಕ್ಟರ್ ಶೈಲೇಂದ್ರ ಬೆಳ್ದಾಳಿ, ಶರತ್ ಕುಮಾರ್ ಅಭಿಮಾನ್, ಕನ್ನಡ ಸಾಹಿತ್ಯ ಪರಿಷತ್ನ ಬೀದರ್ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿ, ಕಲಾವಿದ ವಿಜಯಕುಮಾರ್ ಸೋನಾರೆ, ಬಂಡೆಪ್ಪ ಕಂಟೆ ಸೇರಿದಂತೆ ಅನೇಕರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಜೋ ಲಾಟ್ ಕೆ ಘರ್ ನಾ
ಚೌಹಾಣ್ ನಿಜವಾಗ್ಲೂ ವಿಶೇಷವಾಗಿ ನಾವು ಅವರನ್ನ ಗೌರವಿಸಬೇಕು. ಅವರ ಸಹನ ಶಕ್ತಿ ಕೇವಲ ಒಂದು ಸಮುದಾಯ ಪಾಲಿಸುವ ತತ್ವಗಳಲ್ಲ, ಜಗತ್ತಿನಲ್ಲಿರುವಂತಹ ಇಡೀ ಮನುಕುಲ ಪಾಲಿಸಲೇಬೇಕಾಗಿರುವಂತಹ जो हमारे भाई साहब बोल रहे थे, मैं इतना ही कहूंगा, गाना गाने से हृदय सुंदर होता है, गाना गाने से आयुष्य बढ़ता है, रोग राय नहीं होती है। इसीलिए मेरे रेखा बहन ने इतना सुंदर गाना आपके सबके सामने पेश किया, इसलिए मैं उनका अभिनंदन करता हूं, बधाई देता हूं, शुभकामना देता हूं। आप गाना गाइए, आपके साथ में हम है। और सरकार की ओर से जो जो भी अभी मैं 2008 से आपके आशीर्वाद से सेवा कर रहा हूं, और मैं कन्नाडा साहित्य परिषद माजी मंत्री जी 6 बार अवराध में किया हूं, और मैं गैटा में घोषणा किया है ये 2019-20 में जिला साहित्य प्रति सम्मेलन अवराध में होगा। और अभी बीजेपी सरकार बंदी दे अभियोगी चालू आगे दे, जो जो भी काम हमें करना होगा वो हम करेंगे। और राजशेखर जी, आपके आशीर्वाद से मेरा पायगुना अच्छा है, जैसा मंत्री बना कल्याण कर्नाटक आई तो। और मैं ये जो कला वद है, अंदर की कला लोगों तक पहुंचना, उनका रोग राय दूर करना, ये हमारे जानपदा, हमारा जान, हमारा पद, हमारे सभी माता सुबह सुबह उठ के गाना गाती है, बहुत अलग अलग हमारी सोच करती है। हमारा देश संस्कृति भरा हुआ देश है, ये देश अगला वेगड़ा देश है, इसलिए मैं ज्यादा बात नहीं करता। मैं तो पूरा 4 पन्ना लिख के लाया हूं, लेकिन ज्यादा टाइम हुआ है, राजशेखर जी जा रहे थे लेकिन मेरे लिए बैठ गए, उनका रेखा जी सभी मंच पर सभी हमारे अतिथि उनका जो आपने टाइम दिया, और सभी सुबह से सभी हमारे कला गाने वाले नाचने वाले सब करने वाले बैठे हैं, उनको भाषण में रस नहीं, पाटिल भाषण में रस नहीं है, उनको अलग अलग आना चाहिए। इसलिए मैं ज्यादा आपका टाइम वेस्ट नहीं करता, मैं आपके आशीर्वाद से बीदर जिले के सभी महाजनते के आशीर्वाद से मुझे मंत्री भाग्य नम सिक्की दे, एनएन ಮಾಡಬೇಕು ಎಲ್ಲ ಸಾಕರೆ ಶಾಸ್ತ್ರ ಜೊತೆ ಮಾತಾಡಿ, ಎಲ್ಲ ಜೊತೆ ಮಾತಾಡಿ ಬೀದರ್ ಹೆಂಗೆ ಇರಬೇಕು, ಬೀದರ್ ಹೇಗೆ ಅಭಿವೃದ್ಧಿ ಆಗಬೇಕು ಪ್ಲಾನ್ ಮಾಡ್ತೀನಿ ಎಲ್ಲರಿಗೂ।
ಜನಸೇವಾ ಪ್ರತಿಷ್ಠಾನ ಸಂಚಾಲಿತ ಜನಸೇವಾ ಶಿಶು ಮಂದಿರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವತಿಯಿಂದ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯ ಅಂಗವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬೃಹತ್ ಭಾವಚಿತ್ರದ ಅದ್ದೂರಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಪ್ರತಾಪ್ ನಗರದ ಶಾಲೆಯ ಆವರಣದಿಂದ ಆರಂಭವಾದ ಇವರ ಮೆರವಣಿಗೆಯು ಜನಸೇವಾ ನಗರದವರೆಗೂ ಹಮ್ಮಿಕೊಳ್ಳಲಾಯಿತು. ಮೆರವಣಿಗೆಯುದ್ದಕ್ಕೂ ಮಕ್ಕಳ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ಗಮನ ಸೆಳೆದವು. ಅದರೊಟ್ಟಿಗೆ ಸರ್ದಾರ್ ಪಟೇಲ್ ಅವರ ಜಯಘೋಷಗಳು ಮುಗಿಲು ಮುಟ್ಟಿತು. ಕಲ್ಯಾಣ ಕರ್ನಾಟಕೋತ್ಸವ ಅಂಗವಾಗಿ ನಗರದ ಪ್ರತಾಪ್ ನಗರದಲ್ಲಿರುವ ಜನಸೇವಾ ಶಿಶು ಮಂದಿರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವತಿಯಿಂದ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ರೇವಣ್ ಸಿದ್ದಪ್ಪ ಜಲಾದಿ ಅವರ ನೇತೃತ್ವದಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಭಾವಚಿತ್ರದ ಭವ್ಯ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಯಿತು. ಈ ಕುರಿತಾಗಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ರೇವಣ್ ಸಿದ್ದಪ್ಪ ಜಲಾದಿ ಅವರು ಮಾತನಾಡಿ, ಇದೊಂದು ಐತಿಹಾಸಿಕ ದಿನವಾಗಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ಭಾಗಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿದರು. ಕಲ್ಯಾಣ ಕರ್ನಾಟಕಕ್ಕಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕೊಡುಗೆ ಅಪಾರವಾಗಿದ್ದು ಈ ಕುರಿತಾಗಿ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವುದೇ ಜನಸೇವಾ ಶಿಕ್ಷಣ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಅದಕ್ಕಾಗಿಯೇ ಈ ಭವ್ಯ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾತನಾಡಿ ತಿಳಿಸಿದರು. ಅದರಂತೆ ಓರ್ವ ಮುಖಂಡರು ಮಾತನಾಡಿ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯ ಕುರಿತಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾದ ಬಿಎಸ್ ಕುದುರೆ, ಜನಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಬಸವರಾಜ ಸ್ವಾಮಿ ಸೇರಿದಂತೆ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಐತಿಹಾಸಿಕ ದಿನ. ನಮ್ಮ ಹಿರಿಯರು ಹೇಳಿದ ಹಾಗೆ ನಮ್ಮ ದೇಶ ಸ್ವತಂತ್ರ ಆದ 1 ವರ್ಷ 30 ದಿನಗಳ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಪರಿಶ್ರಮದಿಂದ ನಿಜಾಮನನ್ನು ಮುಕ್ತಿ ಮಾಡಿ ಈ ಭಾಗವನ್ನು, ಕಲ್ಯಾಣ ಕರ್ನಾಟಕ ಭಾಗವನ್ನು ಮುಕ್ತಿ ಮಾಡಿ ನಮಗೆ ಸ್ವತಂತ್ರಗೊಳಿಸಿದರು. ಆ ನಿಮಿತ್ತವಾಗಿ ಜನಸೇವಾ ಶಾಲೆ ಇವತ್ತು ಪ್ರತಾಪ್ ನಗರದಲ್ಲಿ ಆದರಣೀಯ ಹಿರಿಯರಾಗಿರ್ತಕ್ಕಂತಹ ಸುಭ ಸೃಷ್ಟಿಕರ ಅಮೃತಹಸ್ತದಿಂದ ಈ ಮೆರವಣಿಗೆಯನ್ನು ಪ್ರಾರಂಭ ಮಾಡಿ ಮಾಧವನಗರ ಮುಖಾಂತರ ಜನಸೇವಾ ನಗರಕ್ಕೆ ಸೇರಲಿದ್ದು ಅಲ್ಲಿ ಒಂದು ಐತಿಹಾಸಿಕ ಸಭೆ ಮಾಡಿ ಧ್ವಜಾರೋಹಣ ಆಗಲಿದೆ. ಒಟ್ಟಾರೆ ನಮ್ಮ ಮುಂದಿನ ಪೀಳಿಗೆಗೆ ಸರ್ದಾರ್ ಪಟೇಲರ ಕೊಡುಗೆ, ಈ ಕಲ್ಯಾಣ ಕರ್ನಾಟಕದ ಆಗಿರ್ತಕ್ಕಂಥ ಶರಣರ ನಾಡು ಬಸವಣ್ಣ ನಾಡಿನ ಪರಿಚಯ ಮಾಡ್ತಕ್ಕಂಥ ವಿಶೇಷ ಕಾರ್ಯವನ್ನು ಜನಸೇವಾ ಶಾಲೆ ಏನಪ್ಪ ಅಂದ್ರೆ ಈ ಐತಿಹಾಸಿಕ ಪ್ರತಾಪ್ ನಗರದಲ್ಲಿ ಮಾಡ್ತಾ ಇದೆ. ಇವತ್ತು ಬೆಳಗ್ಗೆ 7:10 ಆದರಣೀಯ ಹಿರಿಯರು ಮತ್ತು ಬಡಾವಣೆ ಜನರೆಲ್ಲರೂ ಈ ಮೆರವಣಿಗೆ ಚಾಲನೆ ನೀಡಿ ಈ ಶುಭಾಶಯವನ್ನು, ಈ ಉತ್ಸವದಲ್ಲಿ, ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕಲ್ಯಾಣ ಕರ್ನಾಟಕ ಉತ್ಸವದ ಶುಭಾಶಯಗಳು. 15 ಆಗಸ್ಟ್ 1947 ಕೋ ಜಬ್ ದೇಶ ಆಜಾದ್ ಹುವಾ ಯೇ ಹಮಾರಾ ದುರ್ಭಾಗ್ಯ ಥಾ ಕಿ ಹೈದರಾಬಾದ್ ಕರ್ನಾಟಕ ಜೋ ಆಜ ಕಲ್ಯಾಣ ಕರ್ನಾಟಕ ಕೆ ನಾಮ ಸೇ ಪ್ರಸಿದ್ಧ ಹುವಾ ಹೈ ಉಸ್ಕಿ ಆಜಾದಿ ಕಾ ಜಶ್ನ
सरदार वल्लभ भाई पटेल के कारण हम सबको आज़ादी मिली और ये आज़ादी का सौभाग्य 17 सितंबर 1948 आज का ही दिन है जिसके कारण हम सब लोग स्वतंत्र हुए, आज़ाद हो गए। वो निरंकुश राजा जो निज़ाम उस्मान अली खां था उससे हम मुक्त हो गए और एक नए राज्य में हमने प्रवेश करके हम नए उमंग के साथ, नए उत्साह के साथ ये नए कल्याण कर्नाटक के निर्माण में हम भरपूर योगदान देंगे। इसी शुभकामना के साथ, इस आज़ादी की शुभकामना मैं कल्याण कर्नाटक के सभी निवासियों को देता हूँ। धन्यवाद। सुभाष अष्टेकर कर्नाटक आर्य समाज अध्यक्ष कर्नाटक स्टेट दो मत भारतीय जनता पार्टी कार्यकर्तन मत जनसंघ लिंद ना प्रारंभ आगे नम राजकीय जीवन ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ದೇವನಿ ತಳಿ ರಾಸುಗಳ ಸಂರಕ್ಷಣೆ ಅಭಿವೃದ್ಧಿಗೆ ಬದ್ಧ ಸಚಿವ ಪ್ರಭು ಚೌಹಾಣ್ ಅವರ ಹೇಳಿಕೆ ಬಿಜೆಪಿ ಮುಖಂಡ ಗುರುನಾಥ್ ಕೊಳ್ಳೂರ್ ಅವರ 56ನೇ ಜನ್ಮದಿನಾಚರಣೆಯ ಅಂಗವಾಗಿ ಅನಾಥ ಮಕ್ಕಳಿಗೆ ಹಾಸಿಗೆ ಹೊದಿಕೆ ತಟ್ಟೆ ವಿತರಣೆ ಅಂತಾರಾಷ್ಟ್ರೀಯ 550ನೇ ಪ್ರಕಾಶ ಯಾತ್ರೆ ಬೀದರ್ ಆಗಮನ ಈ ನಿಮಿತ್ತ ಗುರುನಾನಕ್ ಸಾಹಿಬ್ ಕಮಿಟಿ ವತಿಯಿಂದ ಅದ್ಧೂರಿ ಸ್ವಾಗತ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶಾಸಕ ರಹೀಂ ಖಾನ್ ಅವರಿಂದ ಬೈಸಿಕಲ್ ವಿತರಣೆ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ರೇಖಾಸೌಧಿ ಸಂಘಟಕರಿಂದ ಸಂಗೀತ ಸಂಜೆ ಸಂಗೀತ ರಸದೌತಣ ಹಲವರಿಗೆ ಸನ್ಮಾನ ಸಮಾರಂಭ ಕಲ್ಯಾಣ ಕರ್ನಾಟಕೋತ್ಸವ ಅಂಗವಾಗಿ ಜನಸೇವಾ ಶಿಕ್ಷಣ ಸಂಸ್ಥೆ ವತಿಯಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಭಾವಚಿತ್ರದ ಅದ್ಧೂರಿ ಮೆರವಣಿಗೆ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ ವಂದನೆಗಳು